ನಾಗಿಣಿ. ನಾನು ನಿಮ್ಮ ಹತ್ರ ಆ ರೀತಿ ಕೋಪ ಮಾಡ್ಕೋಬಾರ್ದಿತ್ತು ಅಂತ ಅನ್ನಿಸ್ತಿದೆ. ಅಂತೂ ಮೇಡಮ್ ಅವ್ರಿಗೆ ಬೇಜಾರಾಗಿದೆ. ನಿಜವಾಗ್ಲೂ ನೀನೆ ತಾನೆ ಚಿತ್ರಣ ಇವಳು? ಯಾಕ್ರಿ ಹಾಗೆ ಕೇಳ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಓ ಚಿಂತೆ ಮಾಡ್ಬೇಡದಿಷ್ಟು. ನಮಗೆ ಯಾವ ರೀತಿ ಅಪಾಯ ಆಗ್ತಿರೋ ಹಾಗೆ ಈ ಆತ್ಮನ ದಿಗ್ಬಂಧನದಲ್ಲಿ ಇಡೋ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೆ ಮುಹೂರ್ತ ಇವತ್ತು ರಾತ್ರಿನೇ. ಏನ್ ನಡೀತಾ ಇದೆ ಇಲ್ಲಿ? ನನ್ ಕೈಯಾರೆ ನಾನೇ ಚಿತ್ರನ ಕೆರೆಗೆ ತಳ್ಳಿದ್ದೀನಿ. ಇಲ್ಲಿ ನೋಡಿದ್ರೆ ಏನು ಹಾಗೆ ನೋಡ್ತಾರೆ ಸಿಚುವೇಶನ್. ಹಾಗಾದ್ರೆ ನನ್ ಜೊತೆ ಅಲ್ಲಿ ಇದ್ದಿದ್ ಯಾರು ಬಾಬಾ? ಹೋ ಅಮೃತ, ಏನ್ ಬೇಕಾಗಿತ್ತು? ಏನು ಚಡಪಡಿಸ್ತಿರೋ ಹಾಗಿದೆ. ಇಲ್ವಲ್ಲ, ಏನ್ ಬೇಕಾಗಿತ್ತು? ಅದನ್ನ ನೀವ್ ಹೇಳ್ಬೇಕು ಬಾಬಾ. ಏನೋ ಬೇಕಾಗಿರೋದು ಸಿಗದಿರೋ ತರ ಚಡಪಡಿಸ್ತಾ ಇದ್ದೀರಲ್ಲ, ಏನದು? ಹಾಗೇನಿಲ್ವಲ್ಲ. ಏನಿಲ್ಲ ಏನಿಲ್ಲ ಅನ್ಕೊಂಡೆ ಏನೋ ಇದ್ದ ಹಾಗಿದೆಯಲ್ಲ ಬಾವ. ಇದ್ದಕ್ಕಿದ್ದ ಹಾಗೆ ಒಳ್ಳೆಯವರಾಗಿದ್ದ ನೀವು ದಿಢೀರಂತ ಹೇಗೆ ಬದಲಾಗ್ಬಿಟ್ರಿ? ಯಾಕೆ ಬಾವ ಮುಖವಾಡ ಕಳಚಿ ಬೀಳೋ ಥರ ಕಾಣಿಸ್ತಾ ಇದೆ? ಏನಮೃತ, ತುಂಬ ದೊಡ್ಡ ದೊಡ್ಡ ಮಾತೆಲ್ಲ ಬರ್ತಾ ಇದೆ. ಓಹೋ, ನಿಮ್ಮ ಕೋಪ ನೋಡ್ತಿದ್ರೆ ನನ್ನ ಅನುಮಾನಗಳೆಲ್ಲ ನಿಜ ಅಂತ ಅನ್ನಿಸ್ತಿದೆ. ಹಾಗಾದ್ರೆ ಇನ್ಮೇಲೆ ನಿಮ್ಮ ಮೇಲೂ ಒಂದು ಕಣ್ಣಿಟ್ಟಿರ್ಬೇಕು ಅಂತ ಆಯ್ತು. ಏನಿನ್ ಮಾತಿನ ಅರ್ಥ? ಅದೇನ್ ಹೇಳ್ಬೇಕು ಅಂತ ಬಂದಿದ್ಯೋ ಅದನ್ನ ನೇರವಾಗಿ ಹೇಳಿ ಹೋದ್ರೆ ಸರಿ. ಸರಿ, ಹಾಗಾದ್ರೆ ಕೇಳಿ. ಚಿತ್ರಕ್ಕಂಗೆ ಏನಾದರೂ ಅಪಾಯ ಮಾಡೋದಕ್ಕೆ ಹೋದ್ರೆ ಸರಿಯಾದ ಪಾಠ ಕಲಿಸ್ಬೇಕಾಗತ್ತೆ. ಜಾಗ್ರತೆ. ಯಾರು ನೀನು? ಏನ್ ಮಾತಾಡ್ತಾ ಇದೀಯಾ? ಕೂಗ್ಬೇಡಿ ಬಾಬಾ, ನಾನ್ ಅಮೃತಾನೆ. ಆದ್ರೆ ಮನೆಯವರ ಬೆನ್ನ ಹಿಂದೆ ನೀವ್ ನಡೆಸ್ತಾ ಇರೋ ಮಸಲತ್ತೆಲ್ಲ ನನಗೆ ಗೊತ್ತಾಗ್ತಿಲ್ಲ ಅಂತ ಅನ್ಕೋಬೇಡಿ. ನಿಮ್ಮ ವಿಚಿತ್ರವಾದ ವರ್ತನೆಗಳು, ನಿಮ್ಮ ಆತಂಕದಲ್ಲಿರೋ ಈ ಕಣ್ಣುಗಳು, ನಿಮ್ಮೊಳಗಿರೋ ಆ ನೀಚನಿಗೆ ಕನ್ನಡಿ ತರ ಕೆಲಸ ಮಾಡ್ತಿದೆ ಬಾಬಾ. ಆದ್ರೆ ಒಂದು ನೆನ್ಪಿಡಿ, ಆ ನಾಗಿಣಿ ಎಷ್ಟೇ ಕೆಟ್ಟೋಳಿದ್ದಾಳೆ ಅಂತ ಮನೆಯವ್ರು ಹೇಳಿದ್ರು, ನಿಮ್ಮಷ್ಟು ನೀಚಳಲ್ಲ. ಹುಟ್ಟು ಮಗುಗೆ, ಚಿತ್ರಕ್ಕನಿಗೆ ನಿಮ್ಮಿಂದ ತೊಂದರೆ ಆಗೋದು ಗೊತ್ತಾಗಿ ಆ ನಾಗಿಣಿನೇ ಚಿತ್ರಕ್ಕನ ರಕ್ಷಣೆಗೆ ನಿಂತಿರಬಹುದಲ್ವಾ? ಆ ಸಾಧ್ಯತೆಗಳು ಧಾರಾಳವಾಗಿದೆ. ಆದ್ರಿಂದ ನೀಚನಾಗಿ ಯೋಚನೆ ಮಾಡೋದನ್ನ ಬಿಟ್ಟು ಎಚ್ಚರಿಕೆಯಿಂದ ಮನುಷ್ಯತ್ವನ ಇಟ್ಕೊಂಡು ಹೆಜ್ಜೆ ಇಟ್ಟರೆ ನಿಮಗೆ ಒಳ್ಳೆಯದು. ಯೋಚನೆ ಮಾಡಿ ಬಾವ, ಇಲ್ಲ ಅಂದರೆ ಗೊತ್ತಲ್ಲ. ಬಂಬಂ ಬಂ 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 ಬಂ
ಪ್ರಕಟವಾಗು, ಪ್ರಕಟವಾಗು. ನಾಗಲೋಕದ ರಹಸ್ಯಗಳನ್ನೆಲ್ಲ ಕರತಲ ಮಲಕ ಮಾಡಿಕೊಂಡಿರುವ ಪಾತಾಳ ಲೋಕದ ಶಾಪಗ್ರಸ್ತನಾದ ಆ ದುಷ್ಟ ಆತ್ಮವನ್ನು ಕರೆದುಕೊಂಡು ಬಾ, ಹೋಗು ಹೋಗು. ಹೋಗಿ ಆತ್ಮನ ಬಂಸಿ ಕರ್ಕೊಂಡ್ ಬಾ, ಹೋಗು. ಬಾಬಾ, ಏನಿದು? ಏನೋ ವಿಚಿತ್ರವಾದ ಶಬ್ದ ಕೇಳಿಸ್ತಾ ಇದೆಯಲ್ಲ. ಹೆದರು ಬೇಡ ವಿಷ್ಣು, ಈ ಶಬ್ದಗಳು ನನ್ಗೆ ಮತ್ತು ನಿನ್ಗಲ್ದೆ ಬೇರೆ ಯಾರಿಗೂ ಕೇಳಿಸಲ್ಲ. ಈ ಬಿಂದಿಗೆ ನಾ ನಿನ್ನ ಬಳಿಯೇ ಇಟ್ಕೋ. ಯಾವುದೇ ಕಾರಣಕ್ಕೂ ದಿಗ್ಬಂಧನ ಮಾಡಿರೋ ಈ ಬಟ್ಟೆನ ಕಳ್ಕೂಡ್ದು. ಹಾಗೊಂದು ವೇಳೆ ಏನಾದರೂ ಹಾಗಾದ್ರೆ ಮುಂದಿನ ಪರಿಣಾಮಗಳು ಏನಾಗುತ್ತೆ ಅಂತ ಗೊತ್ತಲ್ವಾ? ಹಾ ಬಾಬಾ,
ಗೊತ್ತು, ಆ ಚಿಂತೆ ನಿಮಗೆ ಬೇಡ. ಈಗ ಮುಂದೆ ಏನು ಬಾಬಾ? ನಾಳೆ 12 ಗಂಟೆ ಸರಿಯಾದ ಸಮಯಕ್ಕೆ ಆತ್ಮನ ನಾಗಲೋಕಕ್ಕೆ ಕಳಿಸೋ ಪೂಜೆ ಶುರುವಾಗುತ್ತೆ. ನೀನು ಸರಿಯಾದ ಸಮಯಕ್ಕೆ ಬಿಂದಿಗೆ ಸಮೇತವಾಗಿ ಈ ಪೂಜೆ ನಡೆಯೋ ಸ್ಥಳಕ್ಕೆ ಬರಬೇಕು. ವಿಳಂಬವಾದ್ರೆ ವ್ಯರ್ಥ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಬಾಬಾ, ಬರ್ತೀನಿ. ಜೈ ಮಹಾಕಾಲ. ಬಾಬಾ, ಹೇಳಿದ್ದೆಲ್ಲ ನೆನಪಿದೆ ತಾನೇ? ಹಾ ಬಾಬಾ, ಎಲ್ಲ ನೆನಪಿದೆ. ನಾಳೆ ನೀವು ಹೇಳಿದ ಸಮಯಕ್ಕೆ ಸರಿಯಾಗಿ ಬರ್ತೀನಿ. ಬಾಬಾ ಆಶೀರ್ವಾದ ಮಾಡಿ, ನಾನೇನು ಬರ್ತೀನಿ. ಓಹೋ, ಹಾಗಾದ್ರೆ ನಾಳೆ 12 ಗಂಟೆಗೆ ಮುಹೂರ್ತ ಇಟ್ಟಿದ್ದೀರಾ? ನೋಡ್ತಾ ಇರಿ, ನಾಳೆ 12 ಗಂಟೆಗೆ ಸರಿಯಾಗಿ ನೀವಿಟ್ಟಿರೋ ಮುಹೂರ್ತಕ್ಕೆ ಆ ಆತ್ಮ ಹೊರಡುತ್ತೆ. ಆದ್ರೆ ನಾಗಲೋಕದ ಕಡೆಗಲ್ಲ, ನಾನು ಸೃಷ್ಟಿ ಮಾಡಿರೋ ಅರ್ಜುನ್ ದೇಹದ ಕಡೆಗೆ. ಏನೇಮ ಇದು, ಎಲ್ಲ ಮುಗಿತು. ಇನ್ಮೇಲೆ ಈ ಮನೇಲಿ ಸಂತೋಷನೇ ತುಂಬಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಏನಾಗ್ತಾ ಇದೆ? ಕರುಣ ಹೇಳಿದ್ ಕೇಳಿದ್ರೆ ನನ್ಗೆ ಯಾಕೋ ತುಂಬ ಆತಂಕ ಆಗ್ತಾ ಇದೆ ಹೇಮಾ. ಹ್ಞೂ ಅತ್ತೆಮ್ಮ, ನೀವು ಗಮನಿಸಿದ್ದೀರಾ, ಕರುಣನ ವರ್ತನೆ ಕೂಡ ತುಂಬ ವಿಚಿತ್ರವಾಗಿದೆ. ನಂಗೆ ಯಾಕೋ ಇದು ಎಲ್ಲದರ ಹಿಂದೆ ನಾಗಿಣಿ ಕೈವಾಡ ಇದೆ ಅಂತ ಅನ್ಸೋಕೆ ಶುರುವಾಗಿದೆ. ಮತ್ತೆ ಇನ್ನು ಏನೇನು ಮಾಡೋಕೆ ಹೊಂಚಾಗ್ತಿದೆಯೋ ಆ ಹಾವು. ಇದನ್ನೆಲ್ಲ ಹೇಗೆ ತಡೆಯೋದು, ಹೇಗೆ ನಿಲ್ಲಿಸೋದು ಅತ್ತೆಮ್ಮ? ಅತ್ತೆ, ಇದಕ್ಕೂ ನಾಗಿಣಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಅನ್ನಿಸ್ತಿದೆ. ಅದು ಹೇಗೆ ಹೇಳ್ತೀಯ ಅಮೃತ? ಆ ಹಾವು ನಮ್ಮ ಕಣ್ಣೆದುರಿಗಿದ್ದಾಗಲೇ ಈ ಮನೇಲಿ ಏನೆಲ್ಲೆಲ್ಲ ಆಟ ಆಡಿದೆ ಅಂಥದ್ರಲ್ಲಿ ಈಗ ಸುಮ್ಮನೆ ಇರುತ್ತಾ ಅದು ಹೇಳು. ಅದು ಅಲ್ದಲೆ ನಮ್ಮ ಚಿತ್ರ ಈಗ ಗರ್ಭಿಣಿ, ನಮ್ಮ ಮೇಲೆ ನಮ್ಮ ಮನೆತನದ ಮೇಲೆ ಅದು ಸೇಡಿಟ್ಕೊಂಡಿದೆ. ಹೀಗಿರ್ಬೇಕಾದ್ರೆ ಈಗ ಚಿತ್ರನ ಮಗು ಅದಕ್ಕೆ ಒಳ್ಳೆ ಭೇಟಿಯಾಗಿ ಕಾಣ್ಬೋದಲ್ವಾ? ಹೂ ಅಮೃತ, ನಂಗೆ ಯಾಕೋ ಆ ನಾಗಿಣಿ ನಮ್ಮ ಚಿತ್ರನ ಮಗುನ ಬಲಿ ತಗೊಂಡ್ಬಿಡ್ತಾಳೆ ಅಂತ ಅನಿಸ್ತಾ ಇದೆ. ಇಲ್ಲ ಅತ್ತೆ, ಅದು ಮಾತ್ರ ಯಾವತ್ತಿಗೂ ಸಾಧ್ಯ ಇಲ್ಲ. ನೀವು ಸುಮ್ಮನೆ ಹೆದರ್ಕೋತಾ ಇದ್ದೀರಾ ಅನ್ಸುತ್ತೆ. ಅಲ್ಲಿ ಬೇರೆ ಏನಾದರೂ ಆಗಿರಬಹುದಲ್ವಾ? ಇಲ್ಲ, ಇನ್ನೇನಾಗಿರೋದಕ್ಕೆ ಸಾಧ್ಯ ಅಮೃತ? ಅಜ್ಜಿ ಅತ್ತೆ ಅನುಮಾನ ನಿಜ. ಆ ನಾಗಿಣಿ ಉದ್ದೇಶ ಚಿತ್ರಕ್ಕನ ಮಗುನ ಕೊಲ್ಲೋದೇ ವಿನಃ ಬೇರೇನೂ ಇಲ್ಲ. ಅದರಲ್ಲಿ ನನಗೆ ಯಾವುದೇ ಅನುಮಾನನೂ ಇಲ್ಲ. ಅಯ್ಯೋ ಶಿವನೇ, ಅದು ನಿಜ ಆದರೆ ಏನು ಮಾಡೋದು ಹೇಮಾ? ನಮ್ಮ ಚಿತ್ರನ ನಾವು ಹೇಗೆ ಕಾಪಾಡ್ಕೊಳ್ಳೋದು? ಅಜ್ಜಿ, ನೀವ್ಯಾರು ಏನು ಯೋಚನೆ ಮಾಡಬೇಕಾಗಿಲ್ಲ.
ನಾನು ಅದಕ್ಕೆಲ್ಲ ಒಂದು ಭದ್ರವಾದ ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ದೀನಿ. ಅದು ಸರಿ, ಇಷ್ಟೊತ್ತು ನೀನಲ್ಲಿ ಹೋಗಿದ್ದೆ? ಗಾಬರಿ ಆಗಬೇಡಿ, ಈ ಮನೇಲಿ ನಡೀತಿರೋ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಹುಡ್ಕೊಂಬರೋಕ್ಕೆ ಹೋಗಿದ್ದೆ. ಏನೂ ಯೋಚನೆ ಮಾಡಬೇಡಿ, ಇನ್ನು ಎರಡೇ ದಿನ ಈ ಮನೇಲಿ ಎಲ್ಲ ಶುಭನೇ ಆಗತ್ತೆ. ಇನ್ನು ಎರಡು ದಿನ ಆದಮೇಲೆ ಈ ಮನೇಲಿ ನಾಗಿಣಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆ ನಾಗಿಣಿ ನೆರಳು ಕೂಡ ಈ ಮನೆ ಮೇಲೆ ಬೀಳಬಾರ್ದು, ಆ ರೀತಿ ವ್ಯವಸ್ಥೆ ಆಗಿದೆ. ಸರಿಯಾಗಿ ಹೇಳು ಮಯೂರಿ, ಅದೇನು ವಿಷಯ ಅಂತ? ಪೂರ್ಣಚಂದ್ರ ಶಾಸ್ತ್ರಿಗಳನ್ನ ಬರೋದಕ್ಕೆ ಹೇಳಿದ್ದೀನಿ ಅಜ್ಜಿ. ಏನು ಪೂರ್ಣಚಂದ್ರ ಶಾಸ್ತ್ರಿಗಳ? ಮಯೂರಿ, ಪೂರ್ಣಚಂದ್ರ ಶಾಸ್ತ್ರಿಗಳ? ಅವ್ರು ಬರೋಕ್ ಒಪ್ಕೊಂಡ್ರೇನೆ? ಏನು ಹೇಳ್ತಿದ್ದೀಯೇ, ಅವರು ಹಾಗೆಲ್ಲ ಬರೋದಿಲ್ಲ. ಹೌದು, ನಮ್ಮನೇಲಿ ಏನು ನಡೀತಾ ಇದೆ ಅಂತ ಅವ್ರ ಹತ್ರ ಹೇಳಿದ್ಯಾ? ಹ್ಞೂ ಅಜ್ಜಿ, ಮೊದಲು ಅವರು ಒಪ್ಪಿರಲಿಲ್ಲ. ಆದರೆ ಈ ಮನೇಲಿ ನಡೀತಿರೋ ಎಲ್ಲ ಘಟನೆಗಳು ವಿವರವಾಗಿ ಹೇಳಿದ್ಮೇಲೆ ಪೂಜೆಗೆ ಒಪ್ಕೊಂಡ್ರು. ನೋಡ್ತೀರಿ ಆ ನಾಗಿಣಿನ ಈ ಮನೆಯಿಂದ ಹೇಗೆ ಓಡಿಸ್ತಾರೆ ಅಂತ. ಸದ್ಯ ನೀ ತುಂಬ ಒಳ್ಳೆ ಕೆಲಸನೇ ಮಾಡಿದೆ ಕಣೆ. ಅಬ್ಬಾ, ನನಗೀಗ ಸಮಾಧಾನ ಆಯಿತು ನೋಡು. ಏನು ಅಮೃತ, ಸುಮ್ಮನೆ ಸೈಲೆಂಟಾಗಿ ನಿಂತುಬಿಟ್ಟೆ, ನಿನಗೆ ಖುಷಿ ಇಲ್ವಾ? ಖುಷಿ ಇದೆ ಮಯೂರಿ, ಇಲ್ಲೇ ಇರುತ್ತಾ? ತುಂಬ ಒಳ್ಳೆ ಕೆಲಸ ಮಾಡಿದೆ ಮಯೂರಿ. ಅಜ್ಜಿ, ಅತ್ತೆ, ಒಂದು ನಿಮಿಷ ಬಂದೆ. ಒಳ್ಳೆ ಕೆಲಸ ಮಾಡಿದೆ. ಪೂರ್ಣಚಂದ್ರ ಶಾಸ್ತ್ರಿಗಳ ಮನೆಗೆ ಬರ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ನನಗೆ ಉಳಿಗಾಲ ಇಲ್ಲ. ಈಗೇನು ಮಾಡಲಿ? ಅವರು ತುಂಬ ಮಹಿಮವಂತರು, ಅವರು ಎಂಥದೇ ಶಕ್ತಿ ಇದ್ದರು ಮನೆಯಿಂದ ಹೊರಗಡೆ ಹಾಕೋ ಮಹಿಮೆ ಇರೋರು. ಅವರಿಲ್ಲಿಗೆ ಬಂದರೆ ನಾನು ಈಗಿರೋದಿಲ್ಲಿ, ನಾನು ಈ ಮನೆಯಿಂದ ಹೊರಗಡೆ ಹೋಗೋ ಪರಿಸ್ಥಿತಿ ಎದುರಾಗತ್ತೆ. ಈಗೇನು ಮಾಡಲಿ? ಏನ್ ಅರ್ಜುನ್ ಅವರೇ, ತುಂಬಾ ಸಂತೋಷದಲ್ಲಿರೋ ಹಾಗಿದೆ. ಅಮೃತ ಅವರೇ, ನಿಮಗೆ ವಿಷಯ ಗೊತ್ತಾ? ಪೂರ್ಣಚಂದ್ರ ಶಾಸ್ತ್ರಿಗಳು ಮನೆಗೆ ಬರ್ತಾ ಇದ್ದಾರೆ. ಅವ್ರು ಎಷ್ಟು ದೊಡ್ಡ ಮಹಿಮಾವಂತರು ಗೊತ್ತೇನ್ರಿ, ತುಂಬಾ ಶಕ್ತಿವಂತರು. ಅವ್ರು ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆಯಲ್ಲಿರೋ ಎಲ್ಲ ದೋಷಗಳು ನಿವಾರಣೆ ಆಗೋಗುತ್ತೆ. ಅವ್ರು ಎಷ್ಟು ದೊಡ್ಡ ಮಹಿಮಾವಂತರು ಅಂದರೆ ಮನೆಗೆ ಅಂಟ್ಕೊಂಡಿರೋ ಸರ್ಪದೋಷನೆಲ್ಲ ನಿವಾರಣೆ ಮಾಡ್ತಾರೆ. ಅವ್ರು ಬಂದು ಹೋದ್ಮೇಲೆ ಹೊರಗಿಂದ ಯಾವ ಸರ್ಪಗಳು ಒಳಗೆ ಬರೋದಿಲ್ಲ, ಒಳಗಿರೋ ಸರ್ಪಗಳೆಲ್ಲ ಓಡೋಗ್ತವಂತೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಅಂತೂ ನಮ್ಮನೆ ಸಮಸ್ಯೆಗಳೆಲ್ಲ ಪರಿಹಾರ ಆಗೋ ಸಮಯ ಬಂತು ಅಂತಾಯಿತು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅಮೃತ ಅವರೇ. ನಿಮಗೆ ಹೌದು ಅರ್ಜುನ್ ಅವರೇ, ನನಗೆ ತುಂಬ ಖುಷಿ ಇದೆ. ಅರ್ಜುನ್ ಅವರೇ, ನನಗೆ ಗೊತ್ತು ಈ ವಿಚಾರ ಕೇಳಿ ನಿಮ್ಮ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ. ಆದರೆ ಶಾಸ್ತ್ರಿಗಳು ಮನೆಗೆ ಬಂದರೆ ನೀವಿಷ್ಟು ಪ್ರೀತಿ ಮಾಡೋ ಈ ನಿಮ್ಮ ಅಮೃತ ನಿಮ್ಮ ಕಣ್ಣು ಮುಂದೆ ಇರಲ್ಲ ಅನ್ನೋ ವಿಚಾರ ನಿಮಗೆ ಗೊತ್ತಾ? Thank you.
ಸಂತೋಷದ ಸಮಯದಲ್ಲಿ ದುಃಖ ಯಾಕ್ರಿ? ಇಲ್ಲಿ ನೋಡಿ, ಏನೂ ಆತಂಕ ಪಡಬೇಡಿ, ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ.